ಸದ್ಯಕ್ಕಂತೂ ಇಬ್ಬರು ಮಹಿಳಾ ಅಧಿಕಾರಿಗಳ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಟ್ವೀಟ್ಗಳು ರೀಟ್ವೀಟ್ಗಳು ಕೂಡ ಆಗ್ತಾ ಇರೋದನ್ನ ಗಮನಿಸಬಹುದು. ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸುಮ ಟ್ವೀಟ್ಗೆ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರು ರೀಟ್ವೀಟ್ ಮಾಡಿದ್ದಾರೆ. ಒಬ್ಬ ಮಹಿಳೆಯಾಗಿ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಐಎಎಸ್ನಲ್ಲಿರುವ ಅನೇಕ ಮಹಿಳೆಯರು ಅಸಹಾಯಕರಾಗಿದ್ದಾರೆ. ಅಂತಿಮವಾಗಿ ಯಾರಾದರೂ ಅಪರಾಧಿ ವಿರುದ್ಧ ನಿಲ್ಲಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಮಹಿಳೆಯಾಗಿದ್ದರೂ ಅಪರಾಧಿ ವಿರುದ್ಧ ನಿಲ್ಲಬೇಕು, ಈ ವಿಚಾರದಲ್ಲಿ ನಾನು ನಿಮ್ಮೊಂದಿಗೆ ಇರ್ತೀನಿ. ಅವಳ ಪರಾನುಭೂತಿ ಸದ್ಬುದ್ಧಿ ಮರುಕರಳಿಸದಿರಲಿ, ಹಾಗೆ ಇಂತಹ ಕೆಲಸ ಮಾಡದಂತೆ ದೇವರು ಬುದ್ಧಿಯನ್ನು ಕೊಡಲಿ ಅಂತ ಟ್ವೀಟ್ ಮಾಡಿ ರೋಹಿಣಿ ಸಿಂಧೂರಿಗೆ ಡಿ ರೂಪಾ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಡಿ ರೂಪಾ ಅವರೇನು ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಕೆಲವೊಂದಷ್ಟು ಫೋಟೋವನ್ನು ಶೇರ್ ಮಾಡ್ತಾ ಹಲವು ಆರೋಪಗಳನ್ನು ಮಾಡಿದ್ರು. ಈ ವಿಚಾರ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಬ್ಬರ ಮಧ್ಯೆಯೂ ಕೂಡ ಬಹಿರಂಗವಾಗಿ ಟ್ವೀಟ್ ವಾರ್ಗಳು ನಡೀತಾ ಇದ್ದಂತೆ ಕುಸುಮ ಅವರು ಕೂಡ ಎಂಟ್ರಿಯನ್ನ ಕೊಡ್ತಾರೆ. ಕುಸುಮ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ, ಕರ್ಮ ಯಾರಿಗೂ ಕೂಡ ಬಿಡುವುದಿಲ್ಲ, ಅದು ನಿಧಾನವಾಗಿ ಆದರೂ ಸರಿ ಯಾರನ್ನು ಕೂಡ ಬಿಡುವುದಿಲ್ಲ ಅಂತ ಹೇಳಿದರು. ಇದಕ್ಕೆ ಡಿ ರೂಪಾ ಅವರು ರೀಟ್ವೀಟ್ ಮಾಡಿ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ, ನಿಮ್ಮ ನೋವು ಅರ್ಥ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಟ್ವೀಟನ್ನು ಮಾಡಿದರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಪುಟ್ಟರಾಜು, ಸದ್ಯಕ್ಕೆ ಈಗ ಇಬ್ಬರು ಮಹಿಳಾ ಅಧಿಕಾರಿಗಳ ಬಹಿರಂಗ ವಾರ್ ನಡೀತಾ ಇದೆ, ಆರೋಪಗಳನ್ನು ಮಾಡಿದ್ದಾರೆ, ಇಬ್ಬರೂ ಕೂಡ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ, ಏನೆಲ್ಲ ಬೆಳವಣಿಗೆ ಆಗ್ಬೋದು? ಒಂದು ಕಡೆ ಕಾನೂನು ಸಚಿವರು ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಅನ್ನ ಮಾಡಿಲ್ಲ ಇಲ್ಲಿ ತನಕ. ಎಸ್ ಲೀನಶ್ರೀ, ಏನಂದ್ರೆ ಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ಜಟಪಟ್ಟಿ ಒಂದು ರೀತಿಯಲ್ಲಿ ತಾರಕಕ್ಕೆ ಏರಿದೆ ಅಂತ ಹೇಳ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರುವಂತಹ ಇಬ್ರು ಸಹ ಒಂದು ಸೋಷಿಯಲ್ ಮೀಡಿಯಾವನ್ನೇ ಬಳಸ್ಕೊಂಡು ಒಂದು ಜಟಾಪಟಿಯನ್ನ ಮುಂದುವರಿಸಿರುವಂತದ್ದು. ಒಂದು ಕಡೆಯಲ್ಲಿ ರೂಪಾ ಐಪಿಎಸ್ ಅಧಿಕಾರಿಯಾಗಿರುವಂತಹ ರೂಪಾ ಮೊದ್ಗಿಲ್ ಅವರು ಸಹ ಒಂದು ಸರಣಿಯ ರೀತಿಯಲ್ಲಿ ಫೇಸ್ಬುಕ್ ನಲ್ಲಿ ರೋಹಿಣಿ ಸಿಂಧೂರಿ ಎಗೇನಿಸ್ಟ್ ಆಗಿ ಒಂದಷ್ಟು ಪೋಸ್ಟ್ ಗಳನ್ನ ಮಾಡಿರುವಂತದ್ದು. ಆ ಪೋಸ್ಟ್ ಗಳನ್ನ ಗೆ ಸಂಬಂಧಪಟ್ಟಾಗೆ ರೋಹಿಣಿ ಸಿಂಧೂರಿ ಅವರು ಸಹ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈ ನಡುವೆ ಬರುವಂತಹ ಕೆ ರವಿಯವರ ಪತ್ನಿ ಸಹ ಒಂದು ಟ್ವೀಟ್ ಅನ್ನ ಮಾಡುವ ಮುಖಾಂತರವಾಗಿ ಕರ್ಮ ಫಾಲೋ ಆಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಎಲ್ಲೊಂದು ರೀತಿಯಲ್ಲಿ ಈ ಜಟಾಪಟ್ಟಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಎಲ್ಲೊಂದು ರೀತಿಯಲ್ಲಿ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳ ಮಟ್ಟದಲ್ಲಿ ನಡೀಬೇಕಾದಂತ ಒಂದು ಜಟಾಪಟ್ಟಿ ದೊಡ್ಡ ಮಟ್ಟಕ್ಕೆ ಏರಿರುವಂತದ್ದು. ಅಂದ್ರೆ ಕಾನೂನಿಗೆ ಗೌರವವನ್ನ ಕೊಡುವ ಮುಖಾಂತರವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಬಹಿರಂಗವಾಗಿ ಒಂದು ಕಾದಾಟಕ್ಕೆ ಇಳಿದಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸುಮಾರು 19 ಪಾಯಿಂಟ್ಗಳನ್ನ ನೋಟ್ ಡೌನ್ ಮಾಡುವ ಮುಖಾಂತರವಾಗಿ ರೋಹಿಣಿ ಸಿಂಧೂರಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಸಂಧಾನಕ್ಕೆ ಯಾಕಾಗಿ ಹೋಗಿದ್ರಿ, ಸಾರಾ ಮಹೇಶ್ ಬಳಿಯಲ್ಲಿ ಯಾವ ರೀತಿಯ ಸಂಧಾನವನ್ನ ಮಾಡಬೇಕಾಗಿತ್ತು ಅನ್ನುವಂಥದ್ರಿಂದ ಹಿಡಿದು ರೋಹಿಣಿ ಸಿಂಧೂರಿ ಅವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾಗಿನಿಂದಲೂ ಸಹ ಅವರ ಮೇಲೆ ಬಂದಿರುವಂತಹ ಆರೋಪಗಳು ಮತ್ತು ಪ್ರತ್ಯಾರೋಪಗಳಿಗೆ ಸಂಬಂಧಪಟ್ಟಾಗೆ ಮತ್ತು ಡಿ ಕೆ ರವಿ ಅವರ ಸಂಬಂಧಪಟ್ಟಾಗೆ ಏನು ಆರೋಪಗಳು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಸಹ ಒಂದಷ್ಟು ವಿಚಾರಗಳನ್ನ ಹೇಳಿರುವಂತದ್ದು. ಡಿ ಕೆ ರವಿ ಅವರು ಸಹ ಒಂದು ಮೆಸೇಜ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಆ ಮೆಸೇಜ್ ಗಳನ್ನ ಇಗ್ನೋರ್ ಅನ್ನ ಮಾಡಬಹುದಾಗಿತ್ತು. ಆದ್ರೆ ಆ ಇಗ್ನೋರ್ ಅನ್ನ ಮಾಡದೆ ಮತ್ತೆ ಅವ್ರನ್ನ ಬ್ಲಾಕ್ ಆಗದೆ ಅವ್ರನ್ನ ಬಿಟ್ಟಿರುವಂತದ್ದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೋದಕ್ಕೆ ಬಿಟ್ಟಿದ್ದು. ಎಲ್ಲೊಂದು ರೀತಿಯಲ್ಲಿ ನೀವು ಅವರಿಗೆ ಉತ್ತೇಜನವನ್ನ ಕೊಟ್ಟಾಗೆ ಎಲ್ಲೊಂದು ರೀತಿಯ ಆತ್ಮಹತ್ಯೆಗೆ ಪ್ರಚೋದನೆಯಿಂದ ನೀವು ಕೊಟ್ಟಿದ್ರು ಎನ್ನುವ ರೀತಿಯಲ್ಲಿ ಒಂದು ಸರಣಿಯ ರೂಪದಲ್ಲಿ ಒಂದು ಫೇಸ್ಬುಕ್ ನಲ್ಲಿ ಹಾಕಿರುವಂತದ್ದು. ಇದಕ್ಕೆ ಪ್ರತಿಕ್ರಿಯೆಗಳನ್ನ ಈ ಎಲ್ಲಾ ಆರೋಪಗಳಿಗೆ ಒಟ್ಟಾರೆಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ರೋಹಿಣಿ ಸಿಂಧೂರಿ ಅವರು ಸಹ ಒಂದು ಪತ್ರಿಕಾ ಪ್ರಕಟಣೆಯನ್ನ ಓದ್ತಿದ್ರು. ಈ ಪತ್ರಿಕಾ ಪ್ರಕಟಣೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕ ಅಸ್ವಸ್ಥತೆಯಿಂದಾಗಿ ಹೀಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದಕ್ಕೆ ಮತ್ತೊಂದು ರೀತಿಯಲ್ಲಿ ನಾನು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡ್ಬೇಕಾಗತ್ತೆ, ನಾನು ಕಾನೂನಾತ್ಮಕವಾದಂತಹ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತೀನಿ, ಸರ್ಕಾರದ ಗಮನಕ್ಕೆ ತರ್ತೀನಿ ಅನ್ನುವಂತ ಮಾತುಗಳನ್ನ ಸಹ ರೋಹಿಣಿ ಸಿಂಧೂರಿ ಅವರು ಸಹ ಹೇಳಿರುವಂತದ್ದು. ಇದಾದ ನಂತರದಲ್ಲಿ ಮತ್ತೆ ಅದಕ್ಕೊಂದು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿರುವಂತಹ ಡಿ ರೂಪ ಅವರು ಸಜ್ಜಿಯಾಗಿರುವಂತಹ ಕೆಲವೊಂದು ಫೋಟೋಗಳನ್ನ ಯಾಕಾಗಿ ಹಾಕಿದೆ ಮತ್ತು ಆ ಫೋಟೋಗಳನ್ನ ಯಾವ ಅಧಿಕಾರಿಗಳಿಗೆ ಕಳಿಸಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂತ ಮಾಹಿತಿಗಳನ್ನ ಸಹ ಶೇರ್ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಸಹ ಶೇರ್ ಮಾಡಿರುವಂತದ್ದು. ಇನ್ನು ಡಿ ಕೆ ರವಿ ಅವರ ಪತ್ನಿ ಸಹ ಒಂದು ಟ್ವೀಟ್ ಅನ್ನ ಮಾಡುವ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡುವ ಮುಖಾಂತರವಾಗಿ ಕರ್ಮ ಫಾಲೋಸ್ ಆಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳಿರುವಂತಹ. ಒಟ್ಟಾರೆಯಾಗಿ ಈ ಸದ್ಯಕ್ಕಂತೂ ಈ ಸಮರ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಇದಕ್ಕೆ ಕಾನೂನಾತ್ಮಕವಾದಂತಹ ಪರಿಹಾರವನ್ನೇ ಕಂಡುಕೊಳ್ಬೇಕಾಗತ್ತೆ. ಲೀನಶ್ರೀ.
ಥ್ಯಾಂಕ್ ಯು ಪುಟ್ರಾಜು. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.